ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬ ಎಂಬಲ್ಲಿ ಎನ್ನ ಭವ ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುತ್ತಿರುವ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದನಯ್ಯ ಗುಹೇಶ್ವರ ಸೃಷ್ಟಿಕರ್ತ ಜಗದೊಡೆಯ ಲಿಂಗದೇವನನ್ನು ದೇವನನ್ನು ಮನದಲ್ಲಿ ಸ್ಮರಿಸಿಕೊಂಡು ಮಹಾಮಾನವತಾವಾದಿ ಶ್ರೀ ಉದ್ಧಾರಕ ವಿಶ್ವಗುರು ಬಸವಣ್ಣನವರನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಂಡು ಪ್ರವಚನ ಪಿತಾಮಹ ಲಿಂಗೈಕ್ಯ ಮಹಾಸ್ವಾಮೀಜಿ ಅವರನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಂಡು ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರುಗಳಾಗಿರುವಂತಹ ಪೂಜ್ಯಶ್ರೀ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ಶ್ರೀ ಚರಣಗಳಿಗೆ ವಂದಿಸುತ್ತ ವಿಶ್ವದ ದ್ವಿತೀಯ ಮಹಿಳಾ ಜಗದ್ಗುರುಗಳಾಗಿರುವಂತಹ ಪೂಜ್ಯಶ್ರೀ ಜಗದ್ಗುರು ಮಾತೆ ಗಂಗಾದೇವಿ ಮಾತಾಜಿ ಶ್ರೀ ಚರಣಗಳಿಗೆ ನನ್ನ ವಂದಿಸುತ್ತಾಗಿರುವಂತಹ ಸದ್ಗುರು ಬಸವಪ್ರಭು ಸ್ವಾಮೀಜಿ ಅವರ ಶ್ರೀ ಚರಣಗಳಿಗೆ ವಂದಿಸುತ್ತ ಆತ್ಮೀಯ ಶರಣ ಬಂಧುಗಳೇ ನನ್ನ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಭಕ್ತಿ ಪೂರ್ವಕ ಶರಣಾರ್ಥಿಗಳು ನಿನ್ನೆ ದಿನ ನಾವು ಬಸವಣ್ಣನವರು ಶರಣ ಪರಂಪರೆಯ ಆದ್ಯ ಎನ್ನು ಎನ್ನುವ ವಿಷಯದ ಬಗ್ಗೆ ಚಿಂತನೆ ನಡೆಸಿದ್ದೇವೆ ಇವತ್ತಿನ ದಿನ ಬಸವಣ್ಣನವರೊಬ್ಬ ಅನುಭಾವಿ ಮಹಾ ಅನುಭಾವಿ ಬಸವಣ್ಣನವರು ಎಂಬುದರ ಬಗ್ಗೆ ಚಿಂತನೆ ಮಾಡೋಣ ಬಸವಣ್ಣನವರು ಕೇವಲ ಬುದ್ಧಿ ತನ್ನ ತರ್ಕಗಳ ಬಲದ ಮೇಲೆ ಸಮಸ್ಯೆಗಳನ್ನು ಚಿಂತಿಸುತ್ತಾ ಕುಳಿತ ಶುಷ್ಕ ಜ್ಞಾನಿ ಬಸವಣ್ಣನವರಲ್ಲ ಅವರು ಅವಾಸ್ತವವಾದದ ದಂತ ಗೋಪುರದಲ್ಲಿ ಕುಳಿತವರಲ್ಲ ಬಸವಣ್ಣನವರು ವಾಸ್ತವವಾದ ಚಿಂತನೆಗಳನ್ನು ಜಾರಿಗೆ ತಂದು ರೂಢಿಗೆ ತಂದು ತನ್ನಲ್ಲಿರುವ ಒಂದು ಹೇಗೆ ಭೂಗರ್ಭದಲ್ಲಿ ನಿಧಿ ಅಡಗಿ ಕುಳಿತಿರುತ್ತದೆಯೋ ಅದೇ ರೀತಿ ಬಸವಣ್ಣನವರು ತನ್ನಲ್ಲಿ ತನ್ನ ಅಂತರಂಗದಲ್ಲಿ ಅವಿರಳ ನಿಧಿಯಾಗಿ ಅಡಗಿ ಕುಳಿತಿರುವ ಒಂದು ಸತ್ಯವನ್ನು ಒಂದು ಅನುಭವವನ್ನು ಒಂದು ದಿವ್ಯಾನುಭವವನ್ನು ಒಂದು ದಿವ್ಯಾನುಭವದ ಸುದೆಯನ್ನು ಕಂಡು ಉಂಡವರು ಬಸವಣ್ಣನವರು ಇಲ್ಲಿ ಬಸವಣ್ಣನವರು ಎಷ್ಟರ ಮಟ್ಟಿಗೆ ಅನುಭವ ಪಡೆದ ಪಡೆದಿದ್ರು ಅಂತ ಕೇಳಿದ್ರೆ ಬಸವಣ್ಣನವರು ಎಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಲ್ಲದೆ ಅವರು ತನ್ನಂತೆ ತಿಳಿದುಕೊಂಡು ಅವರನ್ನು ತನ್ನಂತೆ ಮೇಲೆತ್ತಬೇಕು ಅವರು ನನ್ನಂತೆ ಆಗಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ಬಸವಣ್ಣನವರು ಎಲ್ಲರ ಮೇಲೆ ಕಾಳಜಿಯನ್ನು ಹೊಂದಿದ್ದರು ಇಲ್ಲಿ ಬಸವಣ್ಣನವರು ಅರಿವಿನ ತೃಪ್ತಿಗೆ ಅನುಭವವೇ ಆಶಯ ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆಯದೇ ಕಾರಣ ಲಿಂಗದೇವ ಎಂದು ಹೇಳುತ್ತಾರೆ ಎಂಬ ಈ ವಚನದಲ್ಲಿ ಮನ ಕಾಣಿಸಿದಂತೆ ತಮ್ಮತನವನ್ನು ಅಳೆದು ಅಂದರೆ ತಮ್ಮಲ್ಲಿರುವ ನಾನು ತಾನು ತನ್ನದು ತನ್ನವರು ಎನ್ನುವ ಎಲ್ಲ ಭಾವವನ್ನು ತೊರೆದು ಅಲ್ಲಿ ದೈವಿ ಸ್ಥಿತಿ ಅಳವಟ್ಟು ಅಂದರೆ ಹೇಗೆ ಈಗ ಹಂಸ ಪಕ್ಷಿ ನೀರಿನಲ್ಲಿ ಒಂದು ಕೊಳದಲ್ಲಿ ಹೇಗೆ ಒಂದು ವಿಶ್ರಾಂತಿಯಾಗಿ ಬಹಳಷ್ಟು ಏನಂದ್ರೆ ಬಹಳಷ್ಟು ಖುಷಿಯಾಗಿ ಆನಂದದಿಂದ ಹೇಗೆ ತೇಲಾಡ್ತಾ ಈಜಾಡ್ತಾ ಇರುತ್ತದೆಯೋ ಅದೇ ರೀತಿ ಬಸವಣ್ಣನವರು ದೈವಿ ಸ್ಥಿತಿಯನ್ನು ಅಳವಟ್ಟು ನಿಜಾನಂದನ ಸರಸ್ಸಿಯಲ್ಲಿ ಪರಮ ಹಂಸೆಯಾಗಿ ಹೋದರು ಬಸವಣ್ಣನವರು ಇಂತಹ ಬಸವಣ್ಣನವರು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಬಹಳಷ್ಟು ಹಂಬಲಿಸಿದರು ಎಷ್ಟರ ಮಟ್ಟಿಗೆ ಬಸವಣ್ಣನವರು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸಿದರು ಅಂತ ಕೇಳಿದ್ರೆ ಹೇಗೆ ಚಕ್ರ ಪಕ್ಷಿ ಚಂದ್ರನಿಗಾಗಿ ಹೇಗೆ ಕಾಯುತ್ತಾ ಕುಳಿತಿರುತ್ತದೆಯೋ ಹೇಗೆ ಅಂಬುಜ ಅಂದ್ರೆ ಕಮಲದ ಹೂ ಅರಳಬೇಕಾದರೆ ಸೂರ್ಯನ ಬೆಳಕನ್ನು ಅಂದ್ರೆ ಸೂರ್ಯನ ಬೆಳಕಿಗೋಸ್ಕರ ಎಷ್ಟು ಕಾಯುತ್ತಾ ಕುಳಿತಿರುತ್ತದೆಯೋ ಅದೇ ರೀತಿ ಮತ್ತೆ ಬಸವಣ್ಣನವರು ತಾನೇ ದೇವ ಸೃಷ್ಟಿಕರ್ತ ಪರಮಾತ್ಮನೇ ನಾನು ಎನ್ನುವಷ್ಟರ ಮಟ್ಟಿಗೆ ಸೃಷ್ಟಿಕರ್ತನ ಪ ಅನುಗ್ರಹ ಪಡೆಯಲು ಹಂಬಲಿಸಿದರು ಬಸವಣ್ಣನವರು ಇಂತಹ ಬಸವಣ್ಣನವರು ತಾವು ತನ್ನಲ್ಲಿರುವ ಎಲ್ಲ ಅಹಂಭಾವವನ್ನು ತೊಳೆದು ತನ್ನಲ್ಲಿರುವ ಅಹಂಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಶಿವಭಾವ ಶಿವಭಾವವನ್ನು ಬರೆದು ಉಬ್ಬಿ ಕೊಬ್ಬಿ ಅದರಲ್ಲೇ ಆನಂದದಿಂದ ತೆಲಾಡಿದ ಮಹಾನ್ ಗುರುಗಳು ಬಸವಣ್ಣನವರು ತ ಬಸವಣ್ಣನವರು ಕಡೆಗೆ ಹಾಡುವವ ಮತ್ತು ಹಾಡಿಸಿಕೊಳ್ಳುವವ ತಾನೆಯಾಗಿ ಅಲ್ಲಿ ಕಲ್ಲ ಹರಳಿನಂತೆ ಹೇಗೆ ಅಲ್ಲಿ ಕಲ್ಲು ಮಳೆಯಿಂದ ಸುರಿದು ಮಳೆಯಿಂದ ಸುರಿಯುವಾಗ ಗಟ್ಟಿಯಾದ ಘನವಸ್ತುವಾಗಿ ಉಳಿದು ನಂತರದಲ್ಲಿ ಅದು ನದಿಯಲ್ಲಿ ನೀರಿನಲ್ಲಿ ಹೇಗೆ ಕರಗಿ ಬಿಡುತ್ತದೆಯೋ ಅದೇ ರೀತಿ ಬಸವಣ್ಣನವರು ಅಲ್ಲಿ ಕಲ್ಲ ಹರಡಿದಂತೆ ಶಿವಾಂಬುದಿಯ ನದಿಯಲ್ಲಿ ಹರಿದುಕೊಂಡು ಹೋದವರು ಬಸವಣ್ಣನವರು ಈ ಎಲ್ಲ ಸ್ಥಿತಿಗಳು ಬಸವಣ್ಣನವರು ಎಷ್ಟರ ಮಟ್ಟಿಗೆ ಅನುಭವಿಗಳಾಗಿದ್ದರು ಎಷ್ಟು ಶ್ರೇಷ್ಠ ಅನುಭವಿಗಳಾಗಿದ್ದರು ಎನ್ನುವುದನ್ನು ನಿರೂಪಿಸುತ್ತವೆ ಮತ್ತೆ ಇಲ್ಲಿ ಹೇಳ್ತಾರೆ ಸತ್ತ ನಂತರ ಪಡೆದ ಚತುರ್ವಿಧ ಪದವಿಗಳಾದ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾರೂಪ್ಯಗಳಿಗೆ ಹಾರೈಸದೆ ಅಂದ್ರೆ ಹಿಂದಿನ ಧರ್ಮದಲ್ಲಿ ಅಂದ್ರೆ ಬಸವಣ್ಣನವರಿದ್ದ ಕಾಲದಲ್ಲಿ ಉಳಿದ ಪರಂಪರೆ ಸಂಪ್ರದಾಯದಲ್ಲಿ ಸತ್ತ ಮೇಲೆ ನಾಲ್ಕು ಪದವಿಗಳನ್ನು ಪಡೆಯುತ್ತಾರೆ ಚತುರ್ವಿದ ಪದವಿಗಳನ್ನು ಪಡೆಯುತ್ತಾರೆ ಎಂದು ಒಂದು ಉಲ್ಲೇಖ ಇತ್ತು ಆದರೆ ಬಸವಣ್ಣನವರು ತಾವು ಜೀವಂತ ಇದ್ದಾಗಲೇ ಆ ನಾಲ್ಕು ಪದವಿಗಳನ್ನು ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾರೂಪ್ಯಗಳಿಗೆ ಹಾರೈಸದೆ ಲಿಂಗ ದೇವನ ಪೂಜಿಸಿದ ಫಲ ಅಂಗಯ್ಯ ಮೇಲೆ ಎಂದು ಎಂದು ಹೇಳಿ ಇಲ್ಲೇ ಈ ಜನ್ಮದಲ್ಲೇ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನ ಬೆನ್ನೆರಯ್ಯ ರಾಶಿ ಕೂಟ ಹುಣ ಸಂಬಂಧ ಉಂಟೆಂದು ಹೇಳಿದಯ್ಯ ಚಂದ್ರಬಲ ತಾರಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿನ್ನ ಇಂದಿನ ದಿನ ಲೇಸೆಂದು ಹೇಳಿರಯ್ಯ ಲಿಂಗ ದೇವನ ಪೂಜಿಸಿದ ಫಲ ನಿಮ್ಮದೆಂದು ಹೇಳಿದಯ್ಯ ಎನ್ನುವಂತೆ ನಮಗೆ ಇರುವುದು ಶ್ರೇಷ್ಠವಾದ ಜನ್ಮ ಮಾನವ ಜನಮ್ಮ ಈ ಮಾ ನಾವೇನಾದರೂ ಸಾಧನೆ ಮಾಡಬೇಕು ಈ ಮಾನವ ಜನ್ಮದಲ್ಲಿ ತಾವು ಒಂದು ಒಂದು ಅನುಭವವನ್ನು ಕಂಡುಕೊಂಡು ಆ ಅನುಭವವನ್ನು ದೇವನಿಗೆ ಎಡೆ ಮಾಡಬೇಕು ತಮ್ಮ ಬದುಕನ್ನು ಒಂದು ಅನುಭವದ ಅಡಿಗೆ ಮಾಡಿ ಆ ದೇವನಿಗೆ ಎಡೆ ಮಾಡಿ ನಮ್ಮಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವ ಅರಿಷಕ್ ವರ್ಗಗಳನ್ನು ನಿಗ್ರಹಿಸಿ ನಾವು ಬಸವಣ್ಣನವರ ಬಸವಣ್ಣನವರಂತೆ ಅನುಭವವನ್ನು ದೇವನಿಗೆ ಎಡೆ ಮಾಡಬೇಕು ಎನ್ ಎಂದು ಎಂಬುದನ್ನು ಇಲ್ಲಿ ತಿಳಿದು ಬರುತ್ತದೆ ಅಂತಹ ಬಸವಣ್ಣನವರು ಅದಷ್ಟು ಅದೆಷ್ಟು ಅನುಭವಿಗಳಂತೂ ಕೇಳಿದ್ರೆ ಇಲ್ಲಿ ಮನೋಜ್ಞಾನವಾಗಿ ಅವರು ಇಲ್ಲಿ ಹೇಳುತ್ತಾರೆ ಕಾರ್ಯವೆಂಬ ಘಟ್ಟಕ್ಕೆ ಚೈತನ್ಯವೇ ಸೇದಾನ ಸಮತೆ ಎಂಬ ಜಲ ಕರುಣಾದಿಗಳ ಶ್ರವಣ ಜ್ಞಾನವೆಂಬ ಅಗ್ನಿಯ ನಿಕ್ಕಿ ಮತಿಯೆಂಬ ಸುಟ್ಟುಗದಲ್ಲಿ ಘಟ್ಟಿಸಿ ಪಾಕಕ್ಕೆ ತಂದು ಭಾವದಲ್ಲಿ ಕುಳ್ಳಿರಿಸಿ ಪರಿಣಾಮ ನೀಡಿದಡೆ ಲಿಂಗ ದೇವರಿಗೆ ಆಗೋರಣೆಯಾಯಿತು ಇಂತಹ ಮಹಾ ಆರೋಗಣೆಯನ್ನು ದೇವನಿಗೆ ಮಾಡಿ ಮಾಣಿಕ್ಯವನ್ನು ನುಂಗಿದ ಮಚ್ಚದಂತೆ ನೀರನ್ನು ನುಂಗಿದ ಮುತ್ತಿನಂತೆ ನೋಟವನ್ನು ನುಂಗಿದ ಕಣ್ಣಿನಂತೆ ಆ ಬಯಲನ್ನು ಹೃದಯದೊಳಗೆ ಅಳವಡಿಸಿಕೊಂಡು ಸ್ವಯಾನುಭಾವದ ಪರಮಸ್ಥಿತಿಯಲ್ಲಿ ಅರಿವು ಆನಂದ ಸಾಕಾರಗಳ ಸಾಕಾರವಾಗಿ ನಿಂತು ದಿವ್ಯಾನುಭವಿಗಳಾಗಿ ಹೋದರು ಬಸವಣ್ಣನವರು ಇಂತಹ ಬಸವಣ್ಣನವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಬಸವಣ್ಣನವರು ಹೇಳ್ತಾರೆ ನಾಳೆ ಇಲ್ಲಿ ನಾವು ಹುಟ್ಟುವುದು ಸಹಜ ಹುಟ್ಟು ಸಾವು ಸಹಜ ಈ ಹುಟ್ಟು ಸಾವಿನ ಮಧ್ಯೆ ಇರುವುದು ನಮ್ಮ ಜೀವನ ಈ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಿ ಹೋಗ್ಬೇಕು ಆ ಪರಮಾತ್ಮ ನಮಗೆ ಹುಟ್ಟಿಸಿದ್ದು ಏನಾದರೂ ಮಾಡಲಿಕ್ಕೆ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಅಂತಹ ಪರಮಾತ್ಮ ನಮಗೆ ಹುಟ್ಟಿಸಿದಕ್ಕಾಗಿ ಆ ಪರಮಾತ್ಮನಿಗೆ ನಾವು ಏನಾದರೂ ಒಂದು ಋಣವನ್ನು ತೀರಿಸಬೇಕು ನಮ್ಮಲ್ಲಿರುವ ಅನುಭವವನ್ನು ಇನ್ನೊಬ್ಬರ ಹತ್ರ ಹಂಚಿಕೊಂಡು ಅವರಿಗೂ ತನ್ನಂತೆ ಪರಿವರ್ತನೆ ಮಾಡಬೇಕು ತನ್ನಂತೆ ಅವರು ಕೂಡ ನಮ್ಮಂತೆ ಎಲ್ಲರೊಂದಿಗೆ ಕೂಡ ಕೂಡಿ ಲಿಂಗದೇವನನ್ನು ಪೂಜಿಸಿ ಹಾಡಿ ಪಾಡಿ ನಲಿದಾಡಬೇಕೆಂದು ಬಸವಣ್ಣನವರು ಆಶಿಸುತ್ತಾರೆ ಬಸವಣ್ಣನವರು ಹೇಳ್ತಾರೆ ಅವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ನಮಗೆ ನಾವು ಇವತ್ ಹುಟ್ಟಿದೀವಿ ಇವತ್ ಸಾಯಂಕಾಲ ಇರ್ತೀವ ಅನ್ನೋಷ್ಟು ನಮ್ಗೆ ಗೊತ್ತಿಲ್ಲ ಆದ್ರೆ ಇವತ್ತಿನ ದಿನದಲ್ಲೇ ನಾವು ಖುಷಿ ಖುಷಿಯಾಗಿ ಎಲ್ಲರ ಎಲ್ಲರೊಂದಿಗೆ ಅಹ್ ನಲಿಯುತ್ತಾ ನಗುತ್ತಾ ಸಂತೋಷವಾಗಿ ಮಾತಾಡುತ್ತ ಅವರ ಜೊತೆ ಅಹ್ ಒಂದ್ ಸ್ವಲ್ಪ ಕಾಲವನ್ನು ಕಳೆಯುತ್ತಾ ಅವರಲ್ಲಿ ಅವರಲ್ಲಿರುವ ದುರ್ಗುಣಗಳನ್ನು ಕಳೆದು ಅವರಲ್ಲಿ ಒಳ್ಳೆಯ ವಿಚಾರಗಳನ್ನು ಸದ್ಭಾವನೆಗಳನ್ನು ತುಂಬಿ ಅವರನ್ನು ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರನ್ನು ಒಂದು ಸತ್ಯದ ದಿಕ್ಕಿಗೆ ಒಯ್ಯಬೇಕೆಂದು ಬಸವಣ್ಣನವರು ಹೇಳುತ್ತಾರೆ ಇಂತಹ ಬಸವಣ್ಣನವರು ಒಬ್ಬ ಜಗತ್ತಿನ ಮಹಾಗುರುಗಳಾಗಿ ಒಬ್ಬ ಶ್ರೇಷ್ಠ ಅನುಭಾವಿಗಳಾಗಿ ಹೋದರು ಬಸವಣ್ಣನವರು ಇಂತಹ ಬಸವಣ್ಣನವರ ಬಗ್ಗೆ ನಾವು ನೀವೆಲ್ಲರೂ ಅಪಾರವಾದ ಕಾಳಜಿಯನ್ನು ಹೊಂದಿ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡು ಬಸವಣ್ಣನವರಂತೆ ಅನುಭಾವಿಗಳಾಗಬೇಕೆಂದು ಬಯಸಿ ಬಸವಣ್ಣನವರ ಮುಂದಿನ ಗುಣವನ್ನು ನಾಳೆ ದಿನ ಚರ್ಚೆ ಮಾಡುವ ಎಂದು ಹೇಳುತ್ತಾ ತಮಗೆಲ್ಲರಿಗೂ ನನ್ನ ಇನ್ನೊಮ್ಮೆ ನನ್ನ ಅನಂತ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳು